ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆಗಳಿಗೆ ಸ್ವಾಗತ ಇವತ್ತಿನ ದಿನ ನಾನು ನಿಮಗೆ ಉದುರು ಜುನ್ಕ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ನಾನು ಇಲ್ಲಿ 2 ಕಪ್ನಷ್ಟು ಕಡಲೆ ಬೇಳೆ ಹಿಟ್ಟನ್ನ ತಗೊಂಡಿನಿ ಇದು ಮನೆ ಒಳಗನ ಕಡಲೆ ಬೇಳೆನ ಬಿಸಿಲಿಗೆ ಒಣಗಿಸಿ ಮಿಲ್ಲಿಗೆ ಕೊಟ್ಟು ಹಿಟ್ಟು ಮಾಡಿಸಿದ್ದು ರುಚಿಗೆ ಬೇಕಾಗುವಷ್ಟು ಉಪ್ಪು ಮತ್ತು ಒಂದು 3 ಚಮಚದಷ್ಟು ಅಚ್ಚು ಖಾರದ ಪುಡಿನ ಹಾಕೊಳ್ತೀನಿ ಖಾರ ನಿಮಗೆ ರುಚಿಗೆ ಅನುಸಾರವಾಗಿ ಹೆಚ್ಚು ಕಡಿಮೆ ಹಾಕೊಳ್ಳ್ರಿ ಆಮೇಲೆ ಒಂದು ದೊಡ್ಡ ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ಒಂದು 15 ನಿಮಿಷ ಮುಂಚೆನೆ ನೆನೆಸಿ ಇಟ್ಕೊಂಡಿದ್ದೆ ಅದನ್ನ ರಸ ತೆಗೆದು ಹಾಕೊಳ್ತೀನಿ ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕೋ ಅಗತ್ಯ ಏನಿಲ್ಲ ಈ ಹುಣಸೆ ಹಣ್ಣಿನ ನೀರು ಹಾಕಿದ್ರೆ ಸಾಕು ಚಪಾತಿ ಹಿಟ್ಟಿನ ಹದದೊಳಗೆ ಗಟ್ಟಿಯಾಗಿ ಹಿಟ್ಟನ್ನ ಕಲಸ್ಕೊಬೇಕು ನಾನು ಇಲ್ಲಿ ಒಂದು 2 ಸಲ ರಸನ ತೆಗೆದು ಹಾಕೊಳ್ತೀನಿ ಆದಷ್ಟು ನೀರು ಇರಬಾರದು ಸ್ವಲ್ಪ ಗಟ್ಟಿಯಾಗಿನೇ ಇರಲಿ ರಸ ಒಂದು ಸ್ವಲ್ಪ ಇದಕ್ಕೆ ಹುಣಸೆ ಹಣ್ಣು ಜಾಸ್ತಿ ಹಾಕಿದ್ರೆ ರುಚಿನೂ ಜಾಸ್ತಿ ಆಗ್ತತಿ ಮತ್ತೆ ಟೇಸ್ಟ್ ಅನಿಸ್ತತಿ ಈಗ ಇದನ್ನ ರಸ ತೆಗೆದು ಹಾಕೊಂಡಿನಿ ಹಿಟ್ಟನ್ನ ಗಟ್ಟಿಯಾಗಿ ಚಪಾತಿ ಹಿಟ್ಟಿನ ಹದದೊಳಗೆ ಕಲಸ್ಕೊಳ್ತೀನಿ ಇದಕ್ಕೆ ನೀವು ಮತ್ತೆ ಇದಕ್ಕೆ ಜೀರಿಗೆ ಕೊತ್ತಂಬರಿ ಸೊಪ್ಪು ಅಥವಾ ಧನಿಯಾ ಪುಡಿ ಅರಶಿನ ಪುಡಿ ಮತ್ತೆ ಸಾಂಬಾರ್ ಪುಡಿ ಇಂತವೆಲ್ಲ ಹಾಕೊಂಡ್ರೂ ಹಿಟ್ಟು ಕಲಸ್ಕೊಬೋದು ಆದರೆ ನಾನು ಇಲ್ಲಿ ಏನಿಲ್ಲ ಬಹಳ ಸಿಂಪಲ್ ಆಗಿ ತೋರಿಸತ್ತೆ ನಿಮಗೆ ಹಿಟ್ಟು ಗಟ್ಟಿಯಾಗಿನ ಕಲಸ್ಕೊಳ್ರಿ ಒಂದು ಸ್ವಲ್ಪ ಮೆತ್ತಗೆ ಕಲಸ್ಕೊಂಡ್ರೂ ಅದು ಉದುರು ಜುಣಕ ಸ್ವಲ್ಪ ಮೆತ್ತಗನೇ ಬರ್ತತಿ ಟೇಸ್ಟ್ ಅನ್ಸೋದಿಲ್ಲ ಮತ್ತು ಹೆಚ್ಚು ದಿನ ಇಟ್ಕೊಂಡು ತಿನ್ನೋಕ್ಕಾಗಂಗಿಲ್ಲ ಆದಷ್ಟು ಒಂಚೂರು ಗಟ್ಟಿಯಾಗಿನ ಹಿಟ್ಟನ್ನ ಕಲಸ್ಕೊಳ್ರಿ ಈ ಉದುರು ಜುಣಕ ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗೆ ಮಾಡೋ ಅಂಥ ರೆಸಿಪಿ ಮತ್ತು ಇದು ಬಹಳ ದಿನದ ಉತ್ತರ ಕರ್ನಾಟಕದ ಕಡೆ ಆಯಿತು ಮತ್ತು ಮಹಾರಾಷ್ಟ್ರ ಸೈಡನ್ನೇ ಈ ಉದುರು ಜುಣಕನ ಮಾಡ್ತಾರೆ ಇದು ಆರಾಮಾಗಿ ಒಂದು 15 ದಿನ ಇಟ್ಕೊಂಡು ತಿನ್ಬೋದು ಫ್ರಿಜ್ನಾಗಿಟ್ರೆ ಒಂದು ತಿಂಗಳ ಮೇಲೇ ಇರ್ತತಿ ಅದಾದಮೇಲೆ ಮತ್ತು ನಾವು ಇದನ್ನ ಎಲ್ಲಿಗಾರ ಟ್ರಿಪ್ ಹೋದಾಗೂ ಆರಾಮಾಗಿ ಮಾಡ್ಕೋಬೋದು ಹೊರಗಡೆ ಇಟ್ಟರೆ 15 ದಿನ ತಡಿತೈತಿದ್ದು ಆಮೇಲೆ ಇದನ್ನ ಹಿಟ್ಟು ಕಲಸಿದ ಮೇಲೆ ಸಿಲಿಂಡರ್ ಶೇಪ್ನೊಳಗೆ ನಾವು ಇದನ್ನ ಉರುಳಿ ಮಾಡಿ ಇಟ್ಕೊಂಡು ಒಂದು ತಟ್ಟೆ ಒಳಗೆ ಇಟ್ಕೋಬೇಕಾಗ್ತತಿ ಇದನ್ನ ಹಬೆ ಒಳಗನ ಬೇಯಿಸಬೇಕು ಅದಕ್ಕೋಸ್ಕರ ಭಾಳ ದಪ್ಪ ಮಾಡ್ಕೋಬೇಡ್ರಿ ಒಂದು ಮೀಡಿಯಮ್ ಅಳತಿ ಒಳಗೆ ಉಳ್ಳಿ ಮಾಡಿಟ್ಕೊಳ್ರಿ ಈ ಸಿಲಿಂಡರ್ ಆಕಾರ ಕೊಟ್ಟು ಇಂಥವು ಒಂದಿಷ್ಟು ಬಿ ದ 7-8 ಮಾಡಿಟ್ಕೊಂಡಿನಿ ಇದನ್ನ ಒಂದು ಅಗಲವಾಗಿರುವಂಥ ಪಾತ್ರೆ ಒಳಗೆ ನೀರು ಹಾಕಿ ಕೆಳಗಡೆ ರಿಂಗ್ ಇಟ್ಟು ಅದ್ರ ಮೇಲೆ ಈ ತಟ್ಟಿನ ಇಟ್ಟಿನಿ ಇಡ್ಲಿ ಥರನೂ ಬೇಯಿಸ್ಕೋಬೇಕು 15-20 ನಿಮಿಷ ಇಡ್ಲಿ ಪಾತ್ರೆ ಒಳಗೆ ಬೇಯಿಸ್ಕೊಂಡ್ರೂ ನಡೀತೈತಿ ಈಗ ಒಂದು 15 ನಿಮಿಷ ಬೇಯಿಸ್ಕೊಂಡ ನಂತರ ಸ್ವಲ್ಪ ಚಾಕುವಿನಿಂದ ನೋಡ್ತೀನಿ ಇದು ಸರಿಯಾಗಿ ಬಂದೈತಿ ಕಡಲೆ ಬೇಳೆ ಹಿಟ್ಟು ಆಗಿರೋದ್ರಿಂದ ಒಂದು ಸ್ವಲ್ಪ ಟೈಮ್ ತೊಗೊಳ್ತೈತಿ ನೀವು ಇದನ್ನ ಹಿಟ್ಟನ್ನ ಚಂದಾಗೆ ಬೇಯಿಸ್ಕೊಳ್ರಿ ಸ್ವಲ್ಪ ಆರಿದ ಮೇಲೆ ಈ ಥರ ಕಟ್ ಮಾಡಿಟ್ಕೊಳ್ತೀನಿ ಕೈಯಿಂದ ಪುಡಿ ಪುಡಿ ಮಾಡಿದ್ರೆ ನಡೀತೈತಿ ಆದ್ರೆ ಒಂದು ಸುತ್ತ ಮಿಕ್ಸರ್ ಮಾಡಿದರೆ ಅದು ಚಲೋ ಆಗ್ತೈತಿ ಹೀಗಾಗಿ ಅಷ್ಟೂ ಕಟ್ ಮಾಡಿಕೊಂಡು ಇದನ್ನ ಮಿಕ್ಸಿ ಒಳಗೆ ಒಂದು ಸ್ವಲ್ಪ ತರಿ ತರಿಯಾಗಿ ಪುಡಿ ಮಾಡ್ಕೊಳ್ತೀನಿ ಅದು ಪುಡಿ ಆಗ್ತೈತಿ ಅದೇನು ಮೆತ್ತಗಾಗಲ್ಲ ಮುದ್ದೆ ಥರ ಆಗಲ್ಲ ಪುಡಿನ ಆಗ್ತೈತೆ ಅದು ನೀವು ಆ ರೀತಿ ಪುಡಿ ಮಾಡ್ಕೊಳ್ರಿ ಕೈಯಿಂದ ಬೇಕಿದ್ರೂ ಮಾಡ್ಕೋಬೋದು ತೊಂದರೆ ಇಲ್ಲ ಈಗೆಲ್ಲ ಪೀಸಸ್ ಕಟ್ ಮಾಡಿಟ್ಕೊಂಡಿರೋದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಸ್ವಲ್ಪ ಆರಿದ ಮೇಲೇನ ತೊಗೊಳ್ರಿ ಬಿಸಿ ಇದ್ದಾಗ ಇದನ್ನೇನು ಮಿಕ್ಸಿಗೆ ಹಾಕೋಕ್ಕೆ ಹೋಗ್ಬೇಡ್ರಿ ಆರಿದ ಮೇಲೆ ಒಂಚೂರು ಆರಿದ ಮೇಲೆ ಹಾಕ್ಕೊಳ್ರಿ ಈ ರೀತಿ ಚಾಕುವಿನಿಂದ ಕಟ್ ಮಾಡೋದ್ರಿಂದ ಸ್ವಲ್ಪ ಜಲ್ದಿನೂ ಅನಿಸುತ್ತೆ ಜಲ್ದಿ ಪುಡಿ ಆಗುತ್ತೆ ಒಂದು 2 ಸುತ್ತು ಮಾಡಿದರೆ ಸಾಕು ನೋಡ್ರಿ ಈ ರೀತಿ ಪುಡಿ ಆಗಿರೋದನ್ನು ಮತ್ತು ಅದ ಪ್ಲೇಟಿಗೆ ತೆಗಿತೇನೆ ಈಗ ಇದಕ್ಕೆ ಒಂದು ಸಿಂಪಲ್ಲಾಗಿ ಒಗ್ಗರಣೆ ಮಾಡ್ಕೊಳ್ಬೇಕು ಇದಕ್ಕೆ ಒಂಚೂರು ಎಣ್ಣೆ ಜಾಸ್ತಿ ಬೇಕಾಗ್ತತಿ ಉದುರು ಜುಣಕ ಅಂತಂದರೆ ಎಣ್ಣೆ ಒಳಗನ್ನ ಚಂದಾಗಿ ಫ್ರೈ ಮಾಡಬೇಕು ಹೀಗಾಗಿ ಒಂದು 5-6 ಚಮಚದಷ್ಟು ಎಣ್ಣೆ ಹಾಕಿನಿ ಒಂದು 1/2 ಚಮಚದಷ್ಟು ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳ್ತೀನಿ ಜೀರಿಗೆ ಸಾಸಿವೆ ಚಟಪಟ ಅಂತ ಸಿಡಿತಿರಬೇಕು ಜೀರಿಗೆ ಹಾಕೋದ್ರಿಂದ ಒಂದು ಫ್ಲೇವರ್ ಚಲೋ ಕೊಡ್ತೈತಿ ಆಮೇಲೆ 2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕಿನಿ ಬೆಳ್ಳುಳ್ಳಿನ ಜಜ್ಜಿ ಹಾಕಿ ನಾನು ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತೀನಿ ಚಂದಾಗೆ ಬಾಡಿಸ್ಕೊಳ್ರಿ ಕೆಲವೊಬ್ಬರು ಏನಂತಂದ್ರೆ ಉಳ್ಳಾಗಡ್ಡಿನೂ ಹಾಕ್ತಾರೆ ಉದ್ದುದ್ದಾಗಿ ಕಟ್ ಮಾಡಿ ಆದರೆ ನಮ್ಗೆ ಅಷ್ಟು ಟೇಸ್ಟ್ ಅನಿಸೋದಿಲ್ಲ ಉಳ್ಳಾಗಡ್ಡೆ ಹಾಕಿದರೆ ಹೆಚ್ಚು ದಿನಾನು ತಡೆಯೋದಿಲ್ಲ ಹೀಗಾಗಿ ನಾವು ಉಳ್ಳಾಗಡ್ಡೆ ಹಾಕೋದು ಕಡಿಮೆ ಈ ಬೆಳ್ಳುಳ್ಳಿ ಕರಿಬೇವಿನ ಟೇಸ್ಟ ಮಸ್ತ್ ಇರ್ತೈತಿ ಟೇಸ್ಟ್ ಅನಿಸುತ್ತೆ ಅದು ಚಂದಾಗೆ ಫ್ರೈ ಮಾಡ್ಕೊಳ್ರಿ ಅದಾದಮೇಲೆ ನಾವು ಇದಕ್ಕೆ ಅದೇನು ಇನ್ನೊಂದು ಸ್ವಲ್ಪ ಖಾರ ಪುಡಿ ನಾ ಮಸಾಲೆ ಖಾರ ಹಾಕಿನಿ ಮಸಾಲೆ ಖಾರ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗೆ ಮಾಡ್ತಾರಲ್ಲ ಆ ಮಸಾಲೆ ಖಾರ ಆಮೇಲೆ ಇದ್ರಾಗನ ಅರಶಿನ ಪುಡಿ ಮತ್ತು ಇದು ಮಸಾಲೆ ಐಟಮ್ಸು ಹಾಕಿರೋದ್ರಿಂದ ನಾ ಎಕ್ಸ್ಟ್ರಾ ಗರಂ ಮಸಾಲ ಪುಡಿ ಆಗಲಿ ಜೀರಿಗೆ ಪುಡಿ ಆಗಲಿ ಧನಿಯಾ ಪುಡಿ ಆಗಲಿ ಅರಶಿನ ಪುಡಿ ಆಗಲಿ ಯಾವುದೂ ಹಾಕಿಲ್ಲ ನೀವು ಈ ಮಸಾಲೆ ಖಾರ ಇಲ್ಲ ಅಂತಂದ್ರೆ ನಾ ಹೇಳಿರೋವಂತಹ ಪದಾರ್ಥಗಳನ್ನೆಲ್ಲ ಸೇರಿಸ್ಕೊಳ್ರಿ ಆಮೇಲೆ ಈ ಪುಡಿ ಮಾಡಿರೋದನ್ನು ಹಾಕಿ
ಸಣ್ಣ ಉರಿ ಒಳಗೆ ಚಂದಾಗಿ ಫ್ರೈ ಮಾಡ್ಕೊಳ್ರಿ, ಬಾಡಿಸ್ಕೊಳ್ರಿ. ಅದೆಲ್ಲ ಚಂದಾಗಿ ಮತ್ತೊಂದು ಸ್ವಲ್ಪ ಎಲ್ಲ ಹೊಂದ್ಕೋಬೇಕು, ಒಗ್ಗರಣೆ ಅದಕ್ಕೆಲ್ಲ ಹೊಂದ್ಕೊಳ್ಬೇಕು. ಮತ್ತು ಟೇಸ್ಟ್ ಸಿಗಬೇಕು ಅಂತಂದ್ರೆ ನಾವು ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಬೇಕು. ಸಕ್ಕರೆ ಮತ್ತು ಇನ್ನೊಂದು ಸ್ವಲ್ಪ ನಿಮ್ಗೆ ರುಚಿಗೆ ಉಪ್ಪು ಕಡಿಮೆ ಅಂತ ಅನ್ಸಿದ್ರೆ ಉಪ್ಪನ್ನು ಸೇರಿಸ್ಕೊಳ್ರಿ. ನಾನು ಇದನ್ನ ಮಿಕ್ಸ್ ಮಾಡ್ಕೊಂಡು ನೋಡ್ತೀನಿ ಹೆಂಗೆ ಅನಿಸುತ್ತೆ. ನೋಡಿಬಿಟ್ಟು ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಿದ್ರೆ ಹಾಕ್ಕೊಳ್ತೀನಿ. ಮತ್ತು ಖಾರ ಏನಾರು ಕಡಿಮೆ ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಖಾರ ಹಾಕ್ಕೊಳ್ರಿ. ಮತ್ತು ಇದಕ್ಕೆ ಹುಳಿ ಹಾಕಿರೋದ್ರಿಂದ ನಾವು ಸ್ವಲ್ಪ ಸಕ್ಕರೆ ಹಾಕ್ತೀನಿ, ಯಾಕಂತಂದ್ರೆ ಬೆಲ್ಲ ಇದು ಹಾಕಿದರೆ ಇದು ಕರಗೋದಿಲ್ಲ, ಹೀಗಾಗಿ ನಾನು ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಬಿಸಿಗೆ ಕರಗ್ತೈತಿ ಅಂತ ಸ್ವಲ್ಪ ಜಾಸ್ತಿ ಏನೂ ಬೇಡ, ಟೇಸ್ಟ್ ಸಲುವಾಗಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ರಿ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ರೂ ನಡೀತೈತಿ, ಯಾಕಂತಂದ್ರೆ ನಾವು ಇದನ್ನ ಹೆಚ್ಚು ದಿನ ಏನು ಇಟ್ಕೊಂಡು ತಿನ್ನೋದೆಲ್ಲ ಜಲ್ದಿನ ಖಾಲಿ ಮಾಡ್ತೀನಿ. ಅದ್ರ ಸಲುವಾಗಿ ನಾನು ಇದನ್ನ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತೀನಿ. ರುಚಿಗೆ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನಿಸುತ್ತೆ, ಉಪ್ಪನ್ನು ಹಾಕಿದೆ. ಬಿಸಿ ನಿಮ್ಗೆ ಅನಿಸ್ಬೋದು ಇದೆಲ್ಲ ಕರಗ್ತತನ ಅಂಥೇಳಿ, ಕರಗ್ತತಿ ಬಿಸಿಗೆ ಒಂದು ಸ್ವಲ್ಪ ಕರಗ್ತತಿ. ಯಾಕಂತಂದ್ರೆ ಇದು ನಾವು ಒಗ್ಗರಣೆ ಹಾಕಿದ ಮೇಲೇ ಒಂಚೂರು ಚೆಂದಾಗೆ ಬಾಡಿಸ್ಕೋಬೇಕು, ಫ್ರೈ ಮಾಡ್ಕೋಬೇಕು ಅಂದ್ರೆ ಟೇಸ್ಟ್ ಬರ್ತತಿ, ಇಲ್ಲ ಅಂತಂದ್ರೆ ಹಸಿ ಹಸಿ ಅಂತ ಹಂಗೆ ಅನಿಸ್ತತಿ. ಸರಿಯಾಗಿ ಹಿಟ್ಟು ಬೇಯಿಸಿದ್ರೂ ಸಹಿತ ನಾವು ಈ ರೀತಿ ಎಣ್ಣೆ ಒಳಗೆ ಸ್ವಲ್ಪ ಚೆಂದಾಗೆ ಫ್ರೈ ಮಾಡ್ಕೋಬೇಕು ಇದನ್ನ. ಈ ಉದುರು ಜುಣಕ ಅಂತಂದ್ರೆ ಇದು ಹಿಂಗೆ ಇದು ಮಾಡೋ ಮೆಥೆಡು. ಮತ್ತು ಬೆಳ್ಳುಳ್ಳಿ ಮತ್ತು ಕರಿಬೇವು ಜಾಸ್ತಿ ಪ್ರಮಾಣದೊಳಗೆ ಹಾಕಿರ್ತೀವಲ್ಲ ಅದ್ರದ್ದೊಂದು ಘಮ ಮಸ್ತ್ ಬರ್ತೈತಿ. ಈಗ ನೋಡಿರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮತ್ತು ಇನ್ನೊಂದು ಚೂರು ಫ್ರೈ ಮಾಡ್ಕೊಳ್ತೀನಿ. ಮೊದಲೇ ಹೇಳಿದೆ ನೀವು ಭಾಳ ದಿನ ಇಟ್ಕೊಂಡು ತಿನ್ನಂಗಿದ್ರೆ ಅಥವಾ ಜಾಸ್ತಿ ಪ್ರಮಾಣದೊಳಗೆ ಏನಾರು ಮಾಡಿದರೆ ಕೊತ್ತಂಬರಿ ಸೊಪ್ಪು ಹಾಕಕ್ಕೆ ಹೋಗಬೇಡ್ರಿ, ಯಾಕಂತಂದ್ರೆ ಜಾಸ್ತಿ ದಿನ ಇಟ್ಕೊಂಡು ನಾವು ಇದನ್ನ ತಿನ್ನೋಕ್ಕಾಗಲ್ಲ ಕೊತ್ತಂಬರಿ ಸೊಪ್ಪು, ಹಿಂಗಾಗಿ ಕೆಟ್ಟು ಹೋಗೋ ಚಾನ್ಸಸ್ ಇರ್ತೈತಿ, ಹಾಕಕ್ಕೆ ಹೋಗಬೇಡ್ರಿ. ಒಂದು ನಾಲ್ಕೈದು ದಿನದ ಮಟ್ಟಿಗೆ ಅಷ್ಟೇ ಮಾಡ್ಕೊಂಡಿವಿ ಅಂತಂದ್ರೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ರಿ, ಇಲ್ಲಾಂದ್ರೆ ಹಾಕಲೇಬೇಡ್ರಿ. ಚಂದಾಗ ಇದನ್ನ ನಾವು ಒಗ್ಗರಣೆ ಒಳಗೆ ಹಾಕಿ ಬಡಿಸ್ಕೋಬೇಕು. ಸುಮಾರು ಒಂದು 6-8 ನಿಮಿಷದವರೆಗೂ ಇದನ್ನ ಫ್ರೈ ಮಾಡ್ಕೊಳ್ತಾನೆ. ಅದನ್ನ ಅಂದರೆ ಎಲ್ಲ ಪದಾರ್ಥಗಳು ಚಂದಾಗಿ ಒಂದಕ್ಕೊಂದು ಹೊಂದ್ಕೊಳ್ತೈತಿ. ಈಗ ನೋಡಿರಿ ರೆಡಿ ಆಗೈತಿ. ಉದುರು ಜುಣ್ಕ ಚಪಾತಿ ಜೊತೆ ರೊಟ್ಟಿ ಜೊತೆ ತಿನ್ನೋದಕ್ಕೆ ಮಸ್ತ್ ಇರ್ತೈತಿ. ಆಮೇಲೆ ಚಿತ್ರಾನ್ನ ಮೊಸರನ್ನ ಜೊತೆನೂ ಚಟ್ನಿ ಪುಡಿ ನಾವು ಹೆಂಗೆ ಬಳಸ್ತೀವಿ ಆ ರೀತಿ ಬಳಸ್ಕೋಬೋದು. ಭಾಳ ಅಂದರೆ ಭಾಳ ಟೇಸ್ಟಿಯಾಗಿರ್ತೈತಿ. ನೀವು ಒಮ್ಮೆ ಈ ಸಿಂಪಲ್ ರೆಸಿಪಿನ ಟ್ರೈ ಮಾಡಿರಿ, ಹೆಂಗಿತ್ತು ಅಂತ ನನಗೆ ಕಾಮೆಂಟ್ನಾಗ ತಿಳಿಸ್ರಿ. ಮತ್ತು ಇನ್ನೂ ಯಾರಾದರೂ ನನ್ನ ಚಾನಲ್ನ ನೋಡಿಲ್ಲ ಅಂತಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿದಾಗ ನಾನು ಹಾಕುವಂತಹ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಬರ್ತೈತಿ. ವಿಡಿಯೋ ನೋಡಿದ ಎಲ್ಲರಿಗೂ